ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಮಧು ಸಂಸಾರ ಸಾಗರ. ಇವತ್ತು ಒಂದೇ ಒಂದು ಮಾವಿನಕಾಯಿಯಿಂದ ಮನೆ ಮಂದಿಯೆಲ್ಲ ರುಚಿಯಾದ ಒಂದು ಮಾವಿನಕಾಯಿ ಚಿತ್ರಾನ್ನನ ತಿನ್ಬೋದು. ಬನ್ನಿ, ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇಲ್ಲಿ ಒಂದೇ ಒಂದು ಮಾವಿನಕಾಯನ್ನ ತೊಗೊಂಡಿದ್ದೀನಿ ನೋಡಿ. ಈ ಥರ ಮಾವಿನಕಾಯಿ ಇವಾಗ ನಾನು ಇದನ್ನು ನೀಟಾಗಿ ತುರ್ಕೊಳ್ತೀನಿ. ಅಂದರೆ ನಾವು ಬೀಟ್ರೂಟು, ಕ್ಯಾರೆಟ್ ಎಲ್ಲ ತುರ್ತೀವಲ್ವ, ಆ ಥರ ನಾವು ತುರ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ಪೂರ್ತಿಯಾಗಿ ಎಲ್ಲನೂ ತುರ್ಕೊಂಡು ತುಂಬಾ ರುಚಿಯಾಗುತ್ತೆ. ನಾವು ಎಲ್ಲರೂ ಲೆಮನ್ ರೈಸ್ ಇರ್ಬೋದು, ಟೊಮೊಟೊ ರೈಸ್ ಇರ್ಬೋದು ಮಾಡ್ತಾನೆ ಇರ್ತೀವಿ. ಇದು ಮಾವಿನಕಾಯಿ ಸೀಸನಲ್ಲಿ ಒಂದ್ಸಲಿನಾದರೂ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ ನೋಡಿ. ಈ ಥರ ನೀಟಾಗಿ ಎಲ್ಲನೂ ಕೂಡ ನಾನು ಇಲ್ಲಿ ತುರ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಬಾಂಡ್ಲಿನ ಕೂಡ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2-3 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಅಥವಾ 1 ಸ್ಪೂನು ಅಷ್ಟು ಥರ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದು 2-3 ಸ್ಪೂನ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಸುತ್ತೆ ಅಂತ ಹೇಳ್ಬೋದು. ಸಾಸಿವೆ ಹಾಕ್ಕೊಂಡಿದ್ದೀನಿ ಚಿಟಪಟ ಅಂತ ಸಿಡಿದ ತಕ್ಷಣ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ನೋಡಿ, ಗಾಣದ ಎಣ್ಣೆ ಹಾಕಿರೋದ್ರಿಂದ ಈ ಥರ ನೊರೆ ಬರ್ತಾ ಇದೆ. ಈಗ ನಾನು ಕಡಲೆಬೀಜ ಒಂದು 2 ಸ್ಪೂನು, ಸ್ವಲ್ಪ ಕಡಲೆಬೀಜ ಜಾಸ್ತಿನೇ ಹಾಕಿದ್ರೆ ತುಂಬಾ ರುಚಿಯಾಗುತ್ತೆ ನೋಡಿ. ಈ ಥರ ಕಡಲೆಬೀಜನ ನೋಡಿಕೊಂಡು, ಕಡಲೆಬೀಜ ಗರ್ಗರಿ ಆಗಿದ ತಕ್ಷಣ ನಾನು ಖಾರಕ್ಕೆ, ಖಾರ ಸ್ವಲ್ಪ ಮುಂದೆನೆ ಇರಬೇಕು ಈ ಒಂದು ಮಾವಿನಕಾಯಿ ಚಿತ್ರಾನ್ನಕ್ಕೆ. ಇವಾಗ ಒಂದು 10 ಹಸಿಮೆಣಸಿನಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನೂ ಕೂಡ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕಾಗುತ್ತೆ. ಸಸಿ ಇದ್ದರೆ ಈ ಒಂದು ಚಿತ್ರಾನ್ನ ಗೊಜ್ಜಲ್ಲಿ ಚೆನ್ನಾಗಿರಲ್ಲ ಅಲ್ವಾ ನೋಡಿ. ಇವಾಗ ಕರ್ಬೇವಿನ ಸೊಪ್ಪನ್ನು ಕೂಡ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಈ ಟೈಮಲ್ಲಿ ನೋಡಿ ಯಾವ ಥರ ನಾನು ಹುರ್ಕೊಂಡಿದ್ದೀನಿ. ಇವಾಗ ನಾವು ತುರಿದಿರ್ತಕ್ಕಂಥ ಮಾವಿನಕಾಯಿ ಇತ್ತಲ್ವಾ, ಮಾವಿನಕಾಯಿನೂ ಕೂಡ ನೋಡಿ ಇಷ್ಟ ಆಗಿತ್ತು. ಒಂದು ಮಾವಿನಕಾಯಿ ಪೂರ್ತಿಯಾಗಿ ಹಾಕಿದ್ದೀನಿ ನೋಡಿ. ಒಂದು 6 ಜನಕ್ಕೆ ಆರಾಮಾಗಿ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗುತ್ತೆ. ಒಂದ್ಸಲಿನಾದರೂ ಟ್ರೈ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇದು ಇಷ್ಟು ತೆಳ್ಳಿಗೆ ನಾವು ತುರಿದಿರ್ತೀವಲ್ವ, ಹಾಗಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಈ ಮಾವಿನಕಾಯಿ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ನೋಡಿ. ಈ ಥರ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಗೊತ್ತಾಗ್ತಾ ಇದೆಯಾ ನಿಮಗೆ? ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಲ್ಲನೂ ಹಾಕಿದ್ದೀವಿ. ಇನ್ನು ಈ ಟೈಮಲ್ಲಿ ನಾನು ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು, ಕೆಲವ್ರಿಗೆ ಉಪ್ಪು ಈ ಗೊಜ್ಜಿಗೆ ಮಾತ್ರ ಹಾಕ್ಕೊಳ್ಳಿ, ಆಮೇಲೆ ಅನ್ನ ಮಿಕ್ಸ್ ಮಾಡಿದ್ಮೇಲೆ ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು. ನಾನು ಅನ್ನಕ್ಕೆ ಮತ್ತು ಗೊಜ್ಜಿಗೆ ಎರಡಕ್ಕೂ ಸೇರಿಸಿ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಈ ಟೈಮಲ್ಲಿ ಲೈಟಾಗಿ ಅರಿಶಿನ ಹಾಕ್ತಾಯಿದ್ದೀನಿ. ಏಕೆಂದರೆ ಚಿತ್ರಾನ್ನ ಲೈಟಾಗಿದ್ದರೆ ಚಿತ್ರಾನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಜಾಸ್ತಿ ಡಾರ್ಕ್ ಆದರೆ ತಿನ್ನೋದಕ್ಕಾಗಲ್ಲ, ಹಾಗಾಗಿ ಲೈಟಾಗಿರಲಿ ಅಂತಂದ್ಬಿಟ್ಟು 1/4 ಸ್ಪೂನ್ ಅಷ್ಟು ಅರಿಶಿನ ಕೂಡ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊಜ್ಜು ಅಲ್ವಾ. ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ. ನೀವೆಲ್ಲ ಟ್ರಾವೆಲ್ಗೆ ಇದು ಗೊಜ್ಜನ್ನ ತೊಗೊಂಡೋಗ್ತೀನಿ ಅಂದರೆ ತೆಂಗಿನಕಾಯಿ ಹಾಕೋ ಅವಶ್ಯಕತೆ ಇಲ್ಲ, ಹಂಗೆ ಕೂಡ ರುಚಿಯಾಗಿರುತ್ತೆ. ಒಂದೇ ಸರಿಗೆ ತೆಂಗಿನ ಇದನ್ನ ಗೊಜ್ಜನ್ನ ಖಾಲಿ ಮಾಡ್ತೀವಿ ಇವತ್ತೇ ಅನ್ನೋ ಹಂಗಿದ್ರೆ ತೆಂಗಿನಕಾಯಿನ ಹಾಕ್ಕೊಳ್ಳಿ. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಆ್ಯಡ್ ಆಗುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ಅಂತ ಹೇಳ್ಬೋದು ನೋಡಿ. ಈ ಥರ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡಿ. ಈಗ ಉದುದ್ರಾಗಿರುವಂಥ ಅನ್ನನ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಸಾಫ್ಟಾಗಿದ್ದರೆ ಅನ್ನ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಬಿಸಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಉದುದ್ರಾಗಿರಬೇಕು. ಈ ಒಂದು ಉದುದ್ರಾಗಿರುವಂಥ ಅನ್ನಕ್ಕೆ ಈ ಒಂದು ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದೊಂದು ಅನ್ನದ ಅಗಳಿಗೂ ಕೂಡ ಈ ಒಂದು ಗೊಜ್ಜು ಹಾಕಿರ್ತೀವಲ್ವ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಆಗ ತುಂಬಾ ರುಚಿಯಾಗುತ್ತೆ ನೋಡಿ. ಈ ಥರ ಈಗ ರುಚಿ ನೋಡ್ಕೊಳ್ಳಿ. ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಈ ಟೈಮಲ್ಲಿ ನೀವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಉಪ್ಪು, ಖಾರ, ಹುಳಿ ಎಲ್ಲನೂ ಸೇರಿಕೊಂಡು ತುಂಬ ಚೆನ್ನಾಗಿರುವಂಥ ಒಂದು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.